ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಿದ್ದೀನಿ ಹಾಗೆಯೇ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ಅಂದರೆ ಶ್ರೀಮತಿ ನಿಲಿಯ ವಿಡಿಯೋದಲ್ಲಿ ಚಾನಲ್ನಲ್ಲಿ ಒಂದು ಅಪ್ಲೋಡ್ ಮಾಡಿದಂಥ ವೀಡಿಯೋಗೆ ಒಂದೇ ವಿಡಿಯೋಗೆ ನನಗೆ ಎಷ್ಟು ಸ್ಯಾಲ್ರಿ ಬಂದಿದೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೋ ಮಾಡ್ತಿದ್ದೀನಿ ಆ್ಯಕ್ಚುಲಿ ಆ ಥರ ತೋರಿಸೋ ಥರ ಇಲ್ಲ ಅಂದರೆ ಫುಲ್ಲಾಗಿ ಹಾಗೆ ಸ್ಕ್ರೀನ್ ಶಾಟ್ ಹಿಡ್ದು ಬಟ್ ನಾನು ತೋರಿಸ್ತಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಏನಂದರೆ ತುಂಬ ಜನ ಕೇಳ್ತಿದ್ರಿ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಯಾವುದಾದ್ರೂ ಒಂದು ವಿಡಿಯೋ ಒಂದು ಒಳ್ಳೆ ರೀತಿಯಾಗಿ ವೈರಲ್ ಆಗೋದ್ರೆ ಅದೇ ಒಂದೊಳ್ಳೆ ಸ್ಯಾಲ್ರಿ ಅಷ್ಟು ಇನ್ನೇನಿಲ್ಲ ಅದನ್ನು ನಾನು ನಿಮಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ನಾನು ಒಂದು ಸ್ವಲ್ಪ ವೆಜೀಸ್ ಎಲ್ಲ ಆ್ಯಡ್ ಮಾಡಿ ಒಂದು ಚಪಾತಿ ರೋಲ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಯೂಸ್ ಮಾಡಿರುವಂತಹ ತರಕಾರಿಗಳು ಬೀಟ್ರೋಟು ಒಂದು ಬೀಟ್ರೋಟು ಒಂದು ಕ್ಯಾರೆಟು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಮತ್ತು ಬೀನ್ಸು ಒಂದು ಎಂಟು ಎಂಟರಿಂದ ಹತ್ತು ನಂಬರಷ್ಟು ಬೀನ್ಸು ಇಷ್ಟನ್ನು ನಾನು ಬಂದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಉಪ್ಪು ಹಾಕಿ ಒಂದು ಸ್ವಲ್ಪದು ತಟ್ಟೆ ಮುಚ್ಚಿ ಮುಚ್ಚಿನೇ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ವೆಜೀಸ್ ಎಲ್ಲನೂ ಕುಕ್ ಆಗಬೇಕು ಒಂದು ಸ್ವಲ್ಪ ಅದು ಅರ್ಧ ಬಾ ಒಂದು ಅರ್ಧ ಭಾಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದು ಕುಕ್ ಆದಮೇಲೆ ನಾನು ಹಚ್ಚಿಟ್ಕೊಂಡಿರುವಂತಹ ಪನ್ನೀರನ್ನು ಆ್ಯಡ್ ಮಾಡ್ಕೋತೀನಿ ಸೊ ಪನ್ನೀರನ್ನು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಕಳಿಗೆ ತಿನ್ನೋದಕ್ಕೆ ಬಾಯಿ ತುಂಬ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿ ಕೊಟ್ಟರೆ ರೋಲ್ ಮಾಡೋವಾಗ ಹೊರಗೆ ಬಂದುಬಿಡುತ್ತೆ ಒಂದೋ ಎರಡೋ ಪನ್ನೀರ್ ರೋಲ್ ಪನ್ನೀರ್ ರೋಲಲ್ಲಿ ಒಂದೋ ಎರಡೋ ಒಂದು ಕ್ಯೂಬ್ಸ್ ಹಾಕ್ಬೋದು ಅಷ್ಟೇ ಅದು ಬದಲು ನೀವು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಬೆಂದಿರುವಂತಹ ವೆಜ್ಜಿಸ್ ಜೊತೆ ಇದು ಆ್ಯಡ್ ಮಾಡುವಾಗ ತುಂಬ ಕಲರ್ಫುಲ್ಲಾಗಿರುತ್ತೆ ನಾನಿವತ್ತು ಬೀಟ್ರೂಟ್ ಆ್ಯಡ್ ಮಾಡಿದ್ರಿಂದ ತುಂಬ ಕಲರ್ಫುಲ್ಲಾಗಿತ್ತು ಸೊ ಅದನ್ನು ಚೆನ್ನಾಗಿ ತಟ್ಟೆ ಮುಚ್ಚಿ ಮುಚ್ಚಿ ಬೇಯಿಸಿ ಹಾಗೆ ಚೆನ್ನಾಗಿ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಎಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಹಾಕ್ತಾ ಹಾಕ್ತಾ ಹಾಗೆ ನಿಮಗೂ ತೋರಿಸ್ತಿದ್ದೀನಿ ಸೊ ಈಗ ತಟ್ಟೆ ಮೇಲೆ ಒಂದು ಚಪಾತಿಯನ್ನಿಟ್ಟು ಅದ್ರ ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸ್ ಟೊಮೆಟೊ ಕೆಚಪ್ ಹಾಕಿ ಅದ್ರದ ಮೇಲೆ ನಾನು ಏನು ವೆಜಿಸ್ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಇಟ್ಟು ನೀಟಾಗಿ ಸುತ್ತಕೋತೀನಿ ಸೊ ಈ ರೀತಿ ಸುತ್ತಿ ಬೈಂಡ್ ಮಾಡಿ ಕಟ್ ಮಾಡಿ ಟಿಫನ್ ಬಾಕ್ಸಲ್ಲಿ ಅದೇ ಥರನೇ ಇಡ್ತೀನಿ ಇದು ಹೇಗಿರುತ್ತೆ ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಚೆನ್ನಾಗದು ಬೀಟ್ರೂಟ್ ಕ್ಯಾರೆಟ್ ಎಲ್ಲನೂ ಫಿಕ್ಸ್ ಆಗಿರುತ್ತೆ ಚಪಾತಿ ಹಿಟ್ಟಿಗೆ ಮಕ್ಕಳಿಗೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ತುಂಬ ಜ್ಯೂಸಿಯಾಗೂ ಇರುತ್ತೆ ಮಾಡಿಕೊಡಿ ತುಂಬ ಹೆಲ್ತಿಯಾದಂತಹ ಬ್ರೇಕ್ಫಾಸ್ಟ್ ಸೊ ಹಾಗೆ ಮಧ್ಯಾಹ್ನಕ್ಕೆ ಸೊಪ್ಪು ಬಿಡಿಸ್ತಿದ್ದೀನಿ ಒಂದು ಸ್ವಲ್ಪ ಬೆರಕೆ ಸೊಪ್ಪು ಬಂದಿತ್ತು ತೊಗೊಂಡಿದ್ದೆ ಎಲ್ಲ ಬಿಡಿಸಿ ಬಿಡಿಸಿ ಇಡ್ತಿದ್ದೀನಿ ಮೆಂತ್ಯ ಸೊಪ್ಪು ಮತ್ತು ದಂಟಿನ ಸೊಪ್ಪು ನೆಕ್ಸ್ಟು ಸಬ್ಬಾಕಿ ಸೊಪ್ಪು ಎಲ್ಲನೂ ಬಿಡಿಸಿ ಸಪ್ರೇಟ್ ಸಪ್ರೇಟ್ ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಅಟ್ಲೀಸ್ಟ್ ಒನ್ ವೀಕ್ವರೆಗೂ ಸೊಪ್ಪಿನ ಸಾಂಬಾರು ಒಂದು ದಿವಸ ಬಸ್ಸಾರ್ ಒಂದು ದಿವಸ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಒಂದು ದಿವಸ ಸಾಂಬಾರು ಮೆಂತ್ಯ ಸೊಪ್ಪು ಹಾಕಿ ಒಂದು ದಿವಸ ಪಲಾವು ಇಲ್ಲ ಬಾತ್ ಥರ ಇಲ್ಲಾಂದರೆ ಒಳ್ಳೊಳ್ಳೆ ಪಲ್ಯಗಳಲ್ಲಿ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಬೋದು ಮೆಂತ್ಯ ಸೊಪ್ಪಲ್ಲಿ ತುಂಬಾ ಐರನ್ ಕಂಟೆಂಟ್ ಫುಲ್ ಇಟ್ಟಿರುತ್ತೆ ಇದು ನಮಗೆ ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ ದಂಟಿನ ಸೊಪ್ಪು ನಿಮಗೆ ಕೋಲ್ಡ್ ಅನ್ನೋರು ನೀವು ಬಂದು ಅದರ ಜೊತೆಗೆ ಸ್ವಲ್ಪ ಚಕ್ಕೋತ್ರಿ ಸೊಪ್ಪು ಇಲ್ಲ ಸಬ್ಬಕ್ಕಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೋಬೋದು ಹಾಗೆಯೇ ಪಾಲಾಕ್ ಸೊಪ್ಪು ಕೂಡ ತೊಗೊಂಡಿದ್ದೆ ಫ್ರೆಶ್ ಆಗಿತ್ತು ಅದನ್ನು ಬಿಡಿಸ್ಕೊತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನು ಸೊಪ್ಪಿನ ಸಾಂಬಾರು ಅಂದರೆ ಫುಲ್ಲು ಮಿಕ್ಸ್ ಸೊಪ್ಪು ಹಾಕಿ ಸೊಪ್ಪಿನ ಸಾಂಬಾರನ್ನು ರೆಡಿ ಮಾಡ್ಕೊತೀನಿ ಮನೆಯವ್ರಿಗೆ ಮಕ್ಕಳಿಗೆ ಸೊಪ್ಪಿನ ಸಾಂಬಾರನ್ನ ಮುದ್ದೆ ಜೊತೆಗೆ ಮನೆಯವರು ತಿಂತಾರೆ ಮಕ್ಕಳು ಅನ್ನದ ಜೊತೆಗೆ ಸೊಪ್ಪಿನ ಸಾಂಬಾರು ಹಾಕಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿಸ್ಕೊಂಡು ಸ್ವಲ್ಪ ಒಂಚೂರು ಅಷ್ಟು ಉಪ್ಪು ಹಾಕ್ಕೊಂಡು ಕಲ್ಸ್ಕೊಂಡು ತಿಂತಾಯಿದ್ರೆ ಅಷ್ಟು ಸೂಪರಾಗಿರುತ್ತೆ ಎಷ್ಟೇ ಆಗಲಿ ನಮ್ಮ ಆಗಿನ ಕಾಲದ ಒಂದು ಹಳ್ಳಿ ಅಡುಗೆ ಅಂತಂದರೆ ಅದರಲ್ಲೂ ಒಂದು ಸೊಪ್ಪಿನ ಸಾಂಬಾರು ಮತ್ತು ಬಸ್ಸಾರು ಹೇಳ್ಬೋದು ಸೊ ಸೊಪ್ಪಿನ ಸಾರು ಮಾಡಿದ್ರೆ ಖಂಡಿತವಾಗ್ಲೂ ನಾನು ಎರಡೇ ಟೈಮ್ಗೆ ಮಾಡ್ಕೋತೀನಿ ನೈಟ್ಗೆ ಮತ್ತು ಮಧ್ಯಾಹ್ನಕ್ಕೆ ನೈಟ್ಗೆ ಎರಡು ಟೈಮು ಮಾಡ್ಕೋತೀನಿ ಎಳೆ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಾಗಿತ್ತು ಸೊಪ್ಪಿನ ಸಾಂಬಾರು ಕೂಡ ಚೆನ್ನಾಗಿ ಹಚ್ಕೊಂಡು ಸಣ್ಣ ಸಣ್ಣದಾಗ ಹಚ್ಕೊಂಡು ಎರಡು ನೀರಲ್ಲಿ ನಾಲ್ಕು ಸತಿ ತೊಳೆದಿದ್ದೀನಿ ಅಂದರೆ ಮಣ್ಣು ಬರದೇ ಇರೋವರೆಗೂ ತೊಳೆದಿದ್ದೀನಿ ನನಗೆ ಆವಾಗ್ಲೇ ನೆಮ್ಮದಿ ಇಲ್ಲಾಂದರೆ ತಿನ್ನೋವಾಗ ಮಕ್ಳಿಗೋ ಯಜಮಾನ್ರಿಗೋ ಸಿಕ್ಬಿಡ್ತು ಅಂದರೆ ಅವ್ರೊಂಥರ ಈ ಥರ ಮಣ್ಣು ಸಿಕ್ತು ಕಲ್ ಸಿಕ್ತು ಅನ್ನೋವಾಗ ನನಗೆ ತುಂಬಾ ಹರ್ಟ್ ಆಗುತ್ತೆ ಆವಾಗ ದಿನ ಅಡುಗೆ ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ನೇ ಇರಲ್ಲ ನನಗೆ ಅದಕ್ಕೇ ಕಲ್ ಸಿಕ್ತು ಮಣ್ಣು ಸಿಕ್ತು ಅನ್ನೋ ಮಾತು ಯಾವತ್ತೂ ನಾನು ಪಡ್ಕೋಬಾರ್ದು ಅಂತ ನಾಲ್ಕರಿಂದ ಐದು ಸತಿ ವಾಶ್ ಮಾಡಿ ಸೊಪ್ಪಿನ ಸಾಂಬಾರಿಗೆ ತೊಗರಿಬೇಳೆ ಮತ್ತು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಸ್ವಲ್ಪ ಇದು ಅರಿಶಿನ ಪುಡಿ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ ಅದ್ರ ಬದಲಾಗಿ ಒಣಗಿನ ಮೆಣಸಿನ್ಕಾಯಿ ಯೂಸ್ ಮಾಡಿ ಇವತ್ತಿನ ಸೊಪ್ಪಿನ ಸಾಂಬಾರು ಮಾಡ್ತಾ ಇರೋದು ಜಾಸ್ತಿ ಗ್ಯಾಸ್ಟ್ರಿಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಕುಕ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಒಂದು ಎರಡು ಸುತ್ತು ಸು ಸುತ್ತಿಸ್ಕೊಂಡು ಆಮೇಲೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ಹುಣಸೆಹಣ್ಣಿನ ಹಣ್ಣಿನ ರಸ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಹಾಕೋ ಅದು ಹುಳಿ ಬೇಕು ಅಂದರೆ ಹಾಕೋಬೋದು ನಾನು ಬಂದು ಇಲ್ಲಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಹುಣಸೆ ಹಣ್ಣಿನ ರಸವನ್ನು ಯೂಸ್ ಮಾಡ್ತಿಲ್ಲ ಚೆನ್ನಾಗಿ ಬಿಸಿ ಮಾಡಿ ಸಾರನ್ನ ಮಧ್ಯಾಹ್ನ ಸಾರು ಮಾಡಿ ತಿಂದಿರಿ ಅಂದರೆ ಮಧ್ಯಾಹ್ನಕ್ಕೂ ಚೆನ್ನಾಗಿ ಒಂದು ನಾಲ್ಕು ಗಂಟೆ ಮೇಲೆ ಬಿಸಿ ಮಾಡಿಟ್ರೆ ಈವ್ನಿಂಗ್ ಒಂದ್ಸಲ ಬಿಸಿ ಮಾಡಿಟ್ರೆ ಸಾಂಬಾರು ಬಂದು ಕೆಡದೆ ಚೆನ್ನಾಗಿರುತ್ತೆ ಕೆಲವು ಟೈಮಲ್ಲಿ ಸೊಪ್ಪಿನ ಸಾಂಬಾರು ಬೇಗ ಹಾಳಾಗುತ್ತೆ ಆಗಾಗ ಬಿಸಿ ಮಾಡ್ತಾ ಇರಬೇಕು ಇದು ನೆನ್ಪಿಟ್ಕೊಳ್ಳಿ ಸೊ ನನಗೆ ಜಾಸ್ತಿ ರೆವೆನ್ಯೂ ತಂದುಕೊಟ್ಟಂತಹ ಒಂದು ವಿಡಿಯೋ ಅಂತಂದರೆ ಇದೇ ನಾನು ಬಂದು ಬೀಟ್ರೂಟ್ದು ಒಂದು ರೆಮಿಡಿ ಹಾಕಿದ್ದೆ ಲೈವ್ ರಿಸಲ್ಟ್ಸ್ ಕೂಡ ತೋರಿಸಿದ್ದೆ ನಾನು ಮನೆಯಲ್ಲಿರೋ ಎರಡು ವಸ್ತು ಸಾಕು ಎಷ್ಟೇ ಕಪ್ಪಾದ ಚರ್ಮ ಇದ್ದರೂ ಹದಿನೈದು ದಿನ ಬಳಸಿದರೆ ಬ್ರೈಟ್ ಸ್ಕಿನ್ ಹಂಡ್ರೆಡ್ ಪರ್ಸೆಂಟ್ ಅಂತ ಖಂಡಿತವಾಗ್ಲೂ ಇದು ನಿಜ ಇದನ್ನು ತುಂಬ ಜನ ಯೂಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಸ್ಕಿನ್ ಅಂತ ಕೂಡ ನನಗೆ ಒಂದು ಪಾಸಿಟಿವ್ ರಿಸಲ್ಟ್ಸನ್ನು ಕೊಟ್ಟಿದ್ದರು ಈ ವಿಡಿಯೋಗೆ ಹೆಚ್ಚಾದಂಥ ರೆವೆನ್ಯೂ ಕೂಡ ನನಗೆ ಬಂದಿದೆ ಇಲ್ಲಿವರೆಗೂ ಶ್ರೀಮತಿ ನಿಲಿಯ ಟು ಟು ಇಯರ್ಸ್ ಆಗಿದೆ ಚಾನೆಲ್ ಸ್ಟಾರ್ಟ್ ಮಾಡಿ ಈ ಒಂದು ವಿಡಿಯೋನೇ ಜಾಸ್ತಿ ವೈರಲ್ ಆಗೋಯ್ತು ಚೆನ್ನಾಗಿ ಕೂಡ ನನಗೆ ಅರ್ನ್ ಮಾಡಿಕೊಡ್ತು ಈ ಒಂದು ವಿಡಿಯೋಯಿಂದ ನನಗೆ ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಇಷ್ಟು ಸಂಬಳ ಸಿಕ್ಕಿದ್ರೆ ಸಾಕಪ್ಪ ಅಂತ ಅಂದ್ಕೊಳ್ಳುವಂತಹ ಸಂಬಳ ನನಗೆ ಈ ವಿಡಿಯೋಯಿಂದ ಸಿಕ್ಕಿದೆ ಅಂದರೆ ನಮಗೆ ಈಗ ಹೊರಗಡೆ ಕೆಲಸ ಸಿಕ್ಕಿದ್ರೆ ಸಾಕು ಇಷ್ಟು ಸಂಬಳ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ಕೋತೀವಲ್ಲ ಆ ಸಂಬಳ ಈ ಒಂದು ವಿಡಿಯೋಯಿಂದ ನನಗೆ ಸಿಕ್ತು ಎಷ್ಟು ಅನ್ನೋದನ್ನು ನಾನು ಟ್ರಾನ್ಸ್ಪರೆಂಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದು ಬಂದು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೊಂದು ಇಲ್ಲಿವರೆಗೂ ನನಗೆ ಬಂದಿರುವಂತಹ ವ್ಯೂಸ್ ಆರು ಲಕ್ಷ ಚಿಲ್ಲರೆ ವ್ಯೂಸ್ ಬಂದಿದೆ ಸೊ ಈ ಒಂದು ಆರು ಲಕ್ಷ ವ್ಯೂಸ್ಗೆ ನನಗೆ ಆರ್ ಪಿ ಎಮ್ ಅಂತ ಹೇಳ್ತಾರೆ ಅಂದರೆ ರೇಟ್ ಪರ್ ಮೈಲ್ಸ್ ಅಂತ ಇದು ಈ ಒಂದು ಎರಡು ವರ್ಷದಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅಂತಂದರೆ ಅದರ ಮೇಲೆ ಇದು ನಮಗೆ ರೆವೆನ್ಯೂ ಬಂದು ಆ್ಯಡ್ ಆಗೋದು ಒಂದು ಒಂದೊಂದು ತಿಂಗಳು ಒಂದೊಂದು ಥರ ಬರುತ್ತೆ ಅಂದರೆ ಒಂದು ಹತ್ತು ಸಾವಿರ ಜನ ನೋಡಿದ್ರೆ ಒಂದು ಮೂರು ಡಾಲರ್ ಬರುತ್ತೆ ಇನ್ನೊಂದು ತಿಂಗಳು ಹತ್ತು ಸಾವಿರ ಜನ ನೋಡಿದ್ರೆ ನಾಲ್ಕು ಡಾಲರ್ ಬರುತ್ತೆ ಆ ಥರ ಇದು ಆರು ಲಕ್ಷದ ಆರು ಸಾವಿರದ ಸಾವಿರ ವ್ಯೂಸನ್ನು ಇದು ಪಡ್ಕೊಂಡಿದೆ ಸೊ ಈ ಒಂದು ವಿಡಿಯೋಯಿಂದ ನನಗೆ ನಲವತ್ತ್ಮೂರು ಸಾವಿರದ ಏಳ್ನೂರು ಅವರ್ ಬಂದು ನನಗೆ ವಾಚ್ ಅವರ್ ಟೈಮ್ಸ್ ಕೂಡ ಸಿ ಇದೆ ಸೊ ಇದಕ್ಕೆ ಬಂದಂಥ ರೆವೆನ್ಯೂ ಟೋಟಲ್ ಆಗಿ ಮುನ್ನೂರ ಅರವತ್ನಾಲ್ಕು ಡಾಲರು ಸೊ ಇದು ಇಂಡಿಯನ್ ರುಪೀಸ್ಗೆ ಅಂದರೆ ಟೂ ಇಯರ್ಸ್ ಬ್ಯಾಕ್ ಇಂದ ನಾನು ಹೇಳಿದೆ ಅಂತಂದರೆ ಸೆವೆಂಟಿ ಟೂ ರುಪೀಸನ್ನು ನಾವು ಮುನ್ನೂರ ಅರವತ್ನಾಲ್ಕು ಡಾಲರ್ಗೆ ಕನ್ವರ್ಟ್ ಮಾಡುವಾಗ ನಮಗೆ ಇಂಡಿಯನ್ ರುಪೀಸ್ ಬಂದು ಅಂದರೆ ಒನ್ ಡಾಲರ್ ಅವಾಗ ಎಪ್ಪತ್ತೆರಡು ರೂಪಾಯಿ ಇತ್ತು ಈ ಒಂದು ಅಂದರೆ ಆ ಪ್ರೈಸ್ಗೆ ಲೆಕ್ಕ ಹಾಕೋವಾಗ ಇಪ್ಪತ್ತಾರು ಸಾವಿರದ ಇನ್ನೂರ ಎಂಟು ರೂಪಾಯಿ ಈ ಒಂದು ವಿಡಿಯೋ ಇಂದ ನನಗೆ ಬಂದಂಥ ರೆವೆನ್ಯೂ ಖಂಡಿತವಾಗ್ಲೂ ಒಂದು ಒಳ್ಳೆ ರೆವೆನ್ಯೂ ಅನ್ಕೋಬಹುದು ಓಕೆ ಫ್ರೆಂಡ್ಸ್ ಇವತ್ತು ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ನಾನು ಈ ವಿಡಿಯೋ ನೋಡೋವಾಗೆಲ್ಲ ನನಗೆ ಖುಷಿ ಆಗುತ್ತೆ ಈ ವಿಡಿಯೋ ಇಂದ ನನಗೆ ಈ ಥರ ರೆವೆನ್ಯೂ ಬಂದಿದೆ ಅಂತ ಖಂಡಿತವಾಗ್ಲೂ ಒಂದು ಒಳ್ಳೆ ವ್ಯೂಸ್ ಹೋದರೆ ಒಳ್ಳೆ ಸಂಬಳ ಕೂಡ ಯೂಟ್ಯೂಬಿಂದ ನಾವು ಪಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್